ಅಕ್ಕ ವೈಶಾಲಿ ಅವ್ರು ಓಡ್ ಬರಕತ್ತಾರ, ಉತ್ತನ ಬಂದಿದ್ದಿರ್ಬೇಕೆ. ಹೌದಾ? ಹ್ಮ್, ಬರೀ ಅವ್ರ ಹೊಟ್ಟೆ ಕಾಣಕತ್ತಾರ, ಉತ್ತನ ಕಾಣುವಂತೆ. ಇಲ್ಲ ಅನ್ನಲ್ರಿ, ಅಡ್ಡಾಗ ಎದಿರಿ ರೀ, ಹೋಗ್ ಕುಂಡ್ರಿ. ಒಳಗಡೆ ಕಳ್ಸ ಸುಬ್ಬು, ಹೆಣ್ಮಕ್ಳು ಮಾತಾಡ್ತಿರ್ಬೇಕಾದ್ರೆ ನಿನ್ಗೇನೋ ಕೆಲ್ಸ. ಸುಂದರಮ್ಮ ಅಂದ್ರೆ ಗೊತ್ತಾಗ್ ಬಿಡ್ರಿ, ಆ ಮುಳ್ಳಿ ಮುನಿ ಆಂಟಿ ಅದಲ್ರಿ. ಏ ಕಳ್ಸ ಅವನ ಮೊದ್ಲು. ಸುಬ್ಬು ಆದ್ ಬಿಡಕ, ಯಾ ಸುಂದರಮ್ಮ ಆದ್ರೆ ನನಗೇನ. ಆದ್ರೂ ವಶಾಲಿ ಅವ್ರ ಒಂದ್ ಮಾತು ಹೇಳ್ತೇನೆ, ಇದು ಸೂಪ್ ಅಲ್ಲ ಕಾಫಿ. ಪಾರು, ದೇವ್ರಿದ್ದಾನೆ, ಸ್ವಲ್ಪ ಧೈರ್ಯ ತಂದ್ಕೋ. ದೇವ್ರೇನೇ ಮಾಡ್ದ? ಗಡವ ಕೋತಿನಾರು ನಂಬೋದು, ಆದ್ರೆ ಈ ಗಂಡಸ್ರನ್ನ ಮಾತ್ರ ನಂಬಕ್ ಆಗಲ್ಲ ಕಣೆ. ಯಾರೇನ್ ಮಾಡಿದ್ರೆ, ಗುಂಡನ ಏನಾದ್ರೂ ನೀವು ಮೋಸ ಮಾಡಿದ್ರ? ನನ್ ಸಂಸಾರಕ್ಕೆ ಹೆಚ್ಚು ಕಮ್ಮಿ ಆಗಿದ್ರೆ ನನ್ ಯೋಚನೆ ಮಾಡ್ತಿರ್ಲಿಲ್ಲ, ನಿನ್ ಸಂಸಾರನೇ ಹತ್ಕೊಂಡು ಉರಿತಾ ಇರೋದು. ಸ್ವಲ್ಪ ಬಿಡ್ಸಳೆ ವೈಶಾಲಿ. ನೋಡು ನನ್ ಪತಿ ಪರಮೇಶ್ವರ ವೇದ. ಜೂಮ್ ಮಾಡ್ ನೋಡು, ಜುಮ್ ಅನ್ಸುತ್ತೆ. ಯಾವ್ದೋ ಹೋಟೆಲ್ ತರ ಇದೆ. ಹೋಟೆಲ್ ಅಲ್ಲ, ಡಿಸ್ಕೋ ತೆಕ್ಕೋ. ಹ್ಮ್, ಕಂಟ್ರೋಲ್ಮೆಂಟ್ ಅಲ್ಲಿ ಇದೆಯಲ್ಲ, ಅಲ್ಲಿಗೆ ಹೋಗಿದ್ದಾರೆ. ಅವ್ರ ಆಚೆ ಬರುವಾಗ ತೆಗ್ದಿರೋ ಫೋಟೋ ಇದು. ಯಾರು ತೆಗ್ದಿದ್ದು? ಮೊಬೈಲ್ ನಂದಾಗಿರ್ಬೇಕಾದ್ರೆ ನಾನ್ ತಾನೇ ಫೋಟೋ ತೆಗ್ದಿರ್ತೇನೆ. ಅಲ್ಲ ಕಣೆ ಪಾರು, ನಿನ್ ಗಂಡ ನಮ್ ವೇದನ್ ಜೊತೆ ಹೀಗೆಲ್ಲ ಸುತ್ತದ್ ಸರಿ ನೇನೆ? ಅವರು ABC ಮಾಲ್ಗೆ ಹೋಗಿ ಸಿನಿಮಾ ನೋಡ್ಕೊಂಡು, ಬ್ರಿಗೇಡ್ ರೋಡ್ ಅಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು, ಡಿಸ್ಕೋ ತೆಕ್ಕಲ್ ಡಾನ್ಸ್ ಮಾಡ್ತಾ ಆಚೆ ಬರುವಾಗ ತೆಗ್ದಿರೋ ಫೋಟೋ ಅಮ್ಮ ಇದು. ವೈಶಾಲಿ, ನನಗೇನು ತೋರಿಸ್ತಾ ಇಲ್ವೇ, ಗಂಟ್ಲು ಒಣಗ್ತಾ ಇದೆ. ಅಕ್ಕ, ವೈಶಾಲಿ ಅವ್ರು ಬಂದಾರ ಅಂದ್ರೆ ನಿನ್ ಗಂಟ್ಲು ಒಣಗಿಸ್ತಾರ ಅಂತ ನಂಗೆ ಗೊತ್ತಿತ್ತೆ. ತಗೋ ನೀರು ಕುಡಿ. ಏಯ್, ನಿನಗೆ ಬರಬೇಡ ಅಂತ ಹೇಳಿರಲಿವೆನ, ಹೋಗೋ ಇಲ್ಲಿಂದ. ನೀರಿನ ಚಂಪ ಅನ್ಕೊಳ್ಳೇನ್ರಿ, ಹೋಗೋ ಇಲ್ಲಿಂದ. ವೈಶಾಲಿ, ಇದೆಲ್ಲ ನಡೆದಿದ್ದು ಯಾವಾಗ? ಇನ್ಯಾವಾಗ, ಈಗ. ನಿನ್ ಗಂಡ ಬಂದಿದ್ದಾನಾ? ಇಲ್ಲ, ಇವತ್ತು ಯಾಕೋ ಸ್ವಲ್ಪ ಲೇಟು. ಏನಿವತ್ತು ಇಷ್ಟೊಂದು ಹತ್ತಿರ ಕೂತ್ಕೊಂಡು ಬಡಿಸ್ತಾ ಇದೆಯಲ್ಲ? ಅಕ್ಕ, ಇವತ್ತು ಮಾಮನ ಮುಖದಾಗ ಒಂಥರ ಖುಷಿ ಐತಲ್ಲ. ನಾನು ಅದನ್ನೇ ಗಮನಿಸ್ತಾ ಇದ್ದೀನಿ ಕಣೋ. ಯಾವ್ದಾರ ಒಳ್ಳೆ ಪಾರ್ಟಿ ಐತೇನ್ ಮಾಮ? ಹೀರೋಯಿನ್ನೆ ಸಿನಿಮಾ ಸೀರೆನೆ? ಗಂಗೆ ನಳ್ಳಿ ಗಿಲ್ಲಿಟಮ್ಮ ಅಂತ. ನಿನಗ ಗಿಲ್ಲಿಟ್ ಹಚ್ಚಿದ್ರೇನೆ? ಏ, ಮೂರುವರೆ ಅಡಿ ತಲೆ ಮೇಲೆ ಮಟಕ್ ತಾನೆ, ಮೂರಡಿ ಒಳಗೋಗಿ ಬರೆ ಮಾತ್ರ ಮೇಲಿರ್ಬೇಕು. ಎಲೆ ಎತ್ತ ಉಂಡ ಅಂದ್ರೆ ಉಂಡೋ ರಸ್ಯನ ಅಂತಂತೆ. ಹೋಗಿರಳಿ ತಗೊಂಬ. ಇವತ್ತು ಇಷ್ಟೊಂದು ಹತ್ತಿರ ಬಂದು ಬಡಿಸ್ತಾ ಇದೆಯಾ? ಪ್ರೀತಿನ ಪ್ರೇಮನ? ಒಂಥರ ಪ್ರೀತಿ. ಹೊಸ ಪೌಡರ್ ಹಾಕೊಂಡಿದ್ದೆ, ಸ್ಮೆಲ್ ಬರ್ತಾ ಇಲ್ವಾ? ನನಗೇನು ಗೊತ್ತಾಗ್ತಿಲ್ಲಪ್ಪ. ನನಗೂ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಅನ್ನ ಬಡಿಸ್ಲಾ? ಸಾಕಮ್ಮ, ಇದನ್ನೇ ತಿನ್ನಕ್ ಆಗ್ತಿಲ್ಲ. ಯಾಕೆ ಹೊಟ್ಟೆ ಹಸುವಾಗಿಲ್ವಾ? ಹಸುವಿದೆ ಅಂತ ಇಷ್ಟು ತಿನ್ನಕ್ ಆಗತ್ತೇನೆ? ಇನ್ನೊಂದ್ ಸ್ವಲ್ಪ ಬಡಿಸ್ಲಾ? ಪಾರು, ನಿನಗೆ ಗೊತ್ತಲ್ಲ, ನಾ ರಾತ್ರಿ ಹೊತ್ತು ಕಡಿಮೆ ತಿನ್ನೋದು. ಮೇಂಟೈನ್ ಮಾಡ್ಬೇಕು, ಒಜ್ಜು ಬಂದ್ರೆ ನನ್ನ ವೃತ್ತಿಗೆ ಗಂಡಂತರ. ನನಗೆ ಗೊತ್ತು ರೀ, ನೀವು ಆಚೆ ಗಡದಾಗ ತಿನ್ಕೊಂಡು ಬಂದಿರ್ತೀರ. ಎಲ್ಲಿ ಸ್ವಲ್ಪ ಹತ್ರ ಬನ್ನಿ. ಏನಿದ? ನನಗೆ ಗೊತ್ತು ರೀ, ನನ್ ಬಿಟ್ಟು ನೀವು ಹಳಸನ್ ತಿನ್ಕೊಂಡು ಬಂದಿದ್ದೀರ ತಾನೇ? ನಮ್ಮ ಹಳಸ್ತಂಡ್ ತಿಂದಿಲ್ಲ. ನಾನು ಏನೇ ತಿನ್ಲಿ ಏನೇ ಕುಡಿಲಿ, ಅದ್ರಲ್ಲಿ ನಿನಗೊಂದು ಪಾಲ್ ಇದ್ದೇ ಇದೆ. ಬೇಡ. ಯಾಕೆ? ನೀವು ಕುಡಿಯೋದ್ರಲ್ಲಿ ನನ್ನ ಪಾಲ್ ಬೇಡವೇ ಬೇಡ. ಪಿನ್ ಪಾಯಿಂಟ್ ವೈಶಾಲಿ ಅವ್ರು ಮನೆಗೆ ಬಂದ್ರೆ ಏನಾದರೂ ಒಂದು ಪಿನ್ ಇಟ್ಟೆ ವಾಪಸ್ ಮನೆಗೆ ಹೋಗೋದು. ಮಾಮ, ಈ ಉಳ್ಳಾಗಡ್ಡೆ ಏನ್ ಮಾಡಲಿ? ಬೆಡಿಸಿ ಹೆಚ್ಕೊಂಡು ತಗೊಂಬಪ್ಪ. ಕಣ್ಣ ನೀರು ಬರ್ತಾವೆ. ನನಗೆ ಆಗ್ಲೇ ಬರ್ತಿದೆ ಕಣ. ಏನಾಯ್ತು ಅಂತ ಆಕಾಶಿ ಕಳ್ಚಿ ತಲೆ ಮೇಲೆ ಬಿದ್ದವ್ರ ತರ ಆಡ್ತಾ ಇದೆಯಮ್ಮ. ಆಕಾಶಕ್ಕೆ ಹಾಕಿರೋ ನೆಟ್ ಬೋಲ್ಟ್ ಎಲ್ಲ ಲೂಸ್ ಆಗಿಬಿಟ್ಟಿದಾರೆ. ಯಾವಾಗ ಬೇಕಾದ್ರೂ ಬಂದು ತಲೆ ಮೇಲೆ ಬೀಳ್ಬೋದು. ನಮ್ಮ ಹುಷಾರಲ್ಲ ಅವಿರೋದು ಒಳ್ಳೇದು. ಈಗ ಯಾರು ತಲೆ ಮೇಲೆ ಬೀಳ್ತಾ ಇದಾರೆ? ನಿಮ್ ನಾದ್ನಿ. ನಿನ್ ತಂಗಿ ಅಲ್ವಾ? ಎರಡು ಒಂದೇ ಗುಂಡಣ್ಣ. ದಯವಿಟ್ಟು ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಮ್ಮ. ಹೆಸರಿಡಿದ್ ಮಾತ್ರ ಕರಿಬೇಡ. ಆಮೇಲೆ ತಾಳಿ ಕಟ್ಟದ ಗಂಡನ ಆ ಜಿಟಿ ಸಣ್ಣ ಅಂತ ಕರೆದಂಗೆ ಇರುತ್ತೆ. ಹಾಗಾದ್ರೆ ನಿಮ್ ನಾದ್ನಿಗೆ ಒಂದು ಮದುವೆ ಮಾಡಿ ಮನೆಯಿಂದ ಕಳಿಸಿ, ಇಲ್ಲಾಂದ್ರೆ ಪಾರ್ವತಿ ಸಂಸಾರ ಹಾಳಾಗೋಗುತ್ತೆ ಗುಂಡಣ್ಣ. ದಯವಿಟ್ಟು ನಿನ್ನ ಕೈ. ಏನಮ್ಮ, ಪಾರ್ವತಿ ಸಂಸಾರ ಹಾಳಾಗ್ತಾ ಇದೆಯಾ? ಕಿವಿ ದಬಾಕೊಂಡು ಬಂದ್ಲು ನೋಡಿ, ನೀವೇ ಕೇಳಿ. ಏನಕ್ಕ ತುಂಬಾ ಟೆನ್ಷನ್ ಅಲ್ಲಿ ಇದೆಯಾ ಅನ್ಸುತ್ತೆ? ಹೌದು, ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ 5-1 ಅಂದ್ಲಂತೆ. ಓಹೋ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬೇಡ ಅಂತ ಹೇಳ್ತಿದ್ಯಾ? ಅಲ್ಲ, ಇಂಗ್ಲಿಷ್ ನೋ ಸಂಸ್ಕೃತಿ ಬೇಡ ಅಂತ ಹೇಳ್ತಾ ಇದ್ದೀನಿ. ಹೇಳ್ರಿ ಅವಳಿಗೆ. ವೇದ, ಇತ್ತೀಚೆಗೆ ನೀನು ತುಂಬಾ ತರಲೆ ಆಗ್ತಾ ಇದೀಯ ಅಂತಲಮ್ಮ. ನಾನಾ ತರ್ಲೆ ಅಂದ್ರೆ ಏನು ಅಂತ ನನಗೆ ಗೊತ್ತೇ ಇಲ್ಲ ಭಾವ. ಅದೇನಿದ್ರು ನಮ್ಮ ಅಕ್ಕನಿಂದ ಕಲ್ತ್ಕೋಬೇಕಷ್ಟೇ. ಸಾಕು ಸುಮ್ನಿರೆ, ಬಾಯಿ ಬರಲಿಟ್ರೆ ಕಚ್ಚಕ್ಕೂ ಬರೋದಿಲ್ಲ. ಅವಳಿಗೆ ಬೇಗ ಒಂದು ಮದ್ವೆ ಮಾಡ್ಬೇಕು ಗಂಡು ಹುಡುಕಿ. ಅವಳಿಗೆ ಯಾವ ತರ ಗಂಡು ಬೇಕು ಅಂತ ನನಗೆ ಗೊತ್ತಿಲ್ಲಮ್ಮ. ಅವಳು ಹೇಳಿ ಹುಡ್ಕಣ. ನನ್ಗೆ ಪತಿ ಪರಮೇಶ್ವರ್ ತರ ಗಂಡು ಬೇಕು. ಚಾಮುಂಡಿ
ಬೆಟ್ಟ ಇರೋದು ಒಂದೇ ಅಂತದೇ ಬೆಟ್ಟ ನಮ್ಗೂ ಬೇಕು ಅಂತ ಬೆಂಗಳೂರು ಜನ ಬಯಸಿದ್ರೆ ಭೂಕಂಪ ಆಗ್ಬಿಡುತ್ತೆ. ಸುಮ್ಮನೆ ಇರಲಿ ನೀನು. ವೇದ, ನಿನ್ಗೆ ಇನ್ನೂ ಒಳ್ಳೆ ಹುಡುಗ ಸಿಗ್ತಾನೆ ಬಿಡಮ್ಮ. ಹುಡುಗ ಪತಿ ಪರಮೇಶ್ವರ್ ತರ ಇದ್ರೆ ನಾನು ಒಪ್ಕೋತೀನಿ, ಇಲ್ಲ ಅಂದ್ರೆ ನನ್ನ ಮದ್ವೆನೆ ಆಗಲ್ಲ. ಗೊತ್ತಾಯ್ತಾ? ಸುಮ್ಮನೆ ಇರಮ್ಮ. ನೋಡಮ್ಮ ವೇದ, ಇರೋ ಒಬ್ಬ ಪರಮ ಈಗಾಗಲೇ ಮದುವೆ ಮಾಡ್ಕೊಂಡು ಪಕ್ಕದ ಮನೆಗೆ ಹೊರಟೋಗಿದ್ದಾನೆ, ಬೇರೆ ಒಬ್ಬನ ಹುಡುಕು. ಅಮಾವಾಸ್ಯ ದಿನ ಚಂದ್ರ ಸಿಕ್ಕಿಲ್ಲ ಅಂತ ಬೇರೆ ಚಂದ್ರನ ತರಕ್ಕಾಗತ್ತಾ? ಪಕ್ಷ ಬದಲಾಯಿಸಿದ್ರೆ ಚಂದ್ರ ಬರ್ತಾನೆ. ಅಯ್ಯೋ ಅಯ್ಯೋ ಅಯ್ಯೋ, ಕೇಳಿಸ್ಕೊಂಡ್ರೇನ್ರಿ ಅವಳ ಮಾತು? ಪಕ್ಷ ಬದಲಾಯಿಸಿದ್ರೆ ಚಂದ್ರ ಬರ್ತಾನಂತೆ. ಆ ದರಿದ್ರ ಪಕ್ಷಾಂತರ ಸುದ್ದಿಗಳ ರೇಡಿಯೋದಲ್ಲಿ ಅನೌನ್ಸ್ ಮಾಡಿ ಮಾಡಿ ಅವ್ರ ತಲೆ ಕೆಟ್ಟೋಗಿದೆ. ಇವಳ ಮುಂದೆ ಏನಾದ್ರು ಗಂಡಾಂತರ ಮಾಡೋದಕ್ಕೂ ಏಸೋದಿಲ್ಲ ರೀ. ನನಗೇನು ಅರ್ಥ ಆಗ್ತಾಯಿಲ್ಲಮ್ಮ. ನನ್ಗೆಲ್ಲ ಅರ್ಥ ಆಗ್ತಿದೆ ರೀ. ಇವಳ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಆಯ್ತು, ಆದ್ರೆ ನಿಮ್ ಗೆಳೆಯನ್ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಆಗ್ಬೇಕು. ಹಲೋ, ಪಾರು, ನಿನ್ ಗಂಡನ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು. ಅದಕ್ಕಿರೋದು ಒಂದೇ ದಾರಿ, ನೀವ್ ಹೋಗಿ ಮಲ್ಲಿಕೊಳ್ರಿ. ಮುಗ್ಸಮ್ಮ, ಒಟ್ಟಿಗೆ ಹೋಗೋಣ. ನಾನ್ ಮುಗಿಸ್ತೀನಿ, ನೀವ್ ಹೋಗಿ ಮಲಗಿ. ಪಾರು, ಅದಕ್ಕಿರೋದು ಒಂದೇ ದಾರಿ, ಆ 3-in-1 ಡಾಕ್ಟರ್ ಇದಾರಲ್ಲ ಅವ್ರನ್ನ ಕರೆಸು, ನಿನ್ ಗಂಡಿಗೆ ಹಿಪ್ನೋಟೈಸ್ ಮಾಡಿಸು. ಆದ್ರೆ ಡಾಕ್ಟರ್ ಮನೆಗೆ ಯಾಕೆ ಬಂದ್ರು ಅಂತ ಕೇಳಿದ್ರೆ? ಪಾರು, ಮೊದ್ಲು ನೀನ್ ಟೆಸ್ಟ್ ಮಾಡಿಸ್ಕೋ, ಆಮೇಲೆ ಅವ್ರಿಗೆ ಮಾಡಿಸು. ಅವ್ರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡ್ರೆ ಆಮೇಲೆ ನಾವು ಮುಂದಿನ ಸಿದ್ಧತೆಗಳನ್ನ ಮಾಡ್ಕೊಬಹುದು. ವೈಶಾಲಿ, ನೀನನ್ ಕಣ್ ತರಿಸ್ಬಿಟ್ಟೆ. ಆದ್ರೆ ನೀನಿನ್ನು ಕತ್ಲಲ್ಲೇ ಇದೆಯಾ? ಕಣ್ ತರದ್ರು ಒಂದೇ, ಕಣ್ ಮುಚ್ಚಿದ್ರು ಒಂದೇ. ಹಾಯ್ ಹಲೋ, ಚಿಕ್ಕ ಬಡಿ, ದೊಡ್ಡ ಬಡಿ, ಲಾಂಗ್ ಬಡಿ, ಶಾರ್ಟ್ ಬಡಿ, ಒಟ್ಟಾರೆ ಎವ್ರಿಬಡಿ, ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಅನುಮಾನ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ, ಈ ಪಕ್ಕದ ಮನೆ ಹುಡುಗಿನೂ ಬಿಟ್ಟಿಲ್ಲ. ನಾನು ಪತಿ ಪರಮೇಶ್ವರ್ ಬ್ರಿಗೇಡ್ ರೋಡ್ಗೆ ಹೋಗಿ ಬಂದಿದ್ದು ನಿಜ, ಡಿಸ್ಕೋತೆಕ್ ಹತ್ರ ಹೋಗಿ ಬಂದಿದ್ದು ನಿಜ. ಆದರೆ ಅಲ್ಲಿ ಏನು ನಡೀತು ಅಂತ ನನಗೆ ಗೊತ್ತು, ಪತಿ ಪರಮೇಶ್ವರ್ ಗೊತ್ತು, ಆ ದೇವ್ರಿಗೆ ಗೊತ್ತು. ನಮ್ಮ ಅಕ್ಕ ಇದ್ರ ಬಗ್ಗೆ ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತಿದ್ದಾಳೆ. ನಾನು ಎಂಥ ಹುಡುಗಿ ಅಂತ ನಿಮಗೆ ಗೊತ್ತು. ಪ್ರಿಯ ವೀಕ್ಷಕರೇ, ಈಗ ನೀವು ಮಾಡಬೇಕಾಗಿರೋದಿಷ್ಟೇ, ನಾನು ಪತಿ ಪರಮೇಶ್ವರ್ ಜೊತೆ ಮಾತಾಡೋದು ಸರಿನಾ ತಪ್ಪಾ ಅಂತ ಗೆಸ್ ಮಾಡಿ ನೀವು ನನಗೆ SMS ಮಾಡಿ. ನಿಮ್ಮ ಮೊಬೈಲಲ್ಲಿ PP ಅಂತ ಟೈಪ್ ಮಾಡಿ ಸ್ಪೇಸ್ ಬಿಟ್ಟು, ನಾನು ಮಾತಾಡೋದು ಸರಿ ಅನ್ನೋದಾದರೆ ಎಸ್ ಅಂತ, ಬೇಡ ಅನ್ನೋದಾದರೆ ನೋ ಅಂತ ಟೈಪ್ ಮಾಡಿ 420-420 ಮೆಸೇಜ್ ಮಾಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಡಾಕ್ಟ್ರೇ, ನಮ್ಮ ಪಾರ ಮನಸ್ಸಲ್ಲಿ ಏನೋ ಇದೆ, ಆದರೆ ಏನಿದೆ ಅಂತಲೇ ಗೊತ್ತಾಗ್ತಿಲ್ಲ. ನೋಡಮ್ಮ, ಇಲ್ಲಿದೆ ಪಾತಾಳಗಡಿ, ಬಾವಿ ಆಳದಲ್ಲಿರೋ ಆಮಿಷ ಅನ್ನೋ ಬಿಂದಿಗೆನ ಮೇಲೆ ತಗೊಂಡ್ಬಂದ್ಬಿಡುತ್ತೆ. ಮನ್ಸಲ್ಲಿ ಏನಿದೆ ಅಂತ ಗೊತ್ತಾದ್ರೆ ಔಷಧಿ ಕೊಡೋ ಸುಲಭ ಅಲ್ವಾ ಡಾಕ್ಟ್ರೆ? ಹೌದಮ್ಮ, ಹಿಪ್ನೋಟೈಸ್ ಮಾಡಿದ್ರೆ ಮನಸ್ಸಿನಲ್ಲಿರೋದೆಲ್ಲ ಹೊರಗೆ ಬರುತ್ತೆ, ಕಾಯಿಲೆ ಕಳೆಯುತ್ತೆ. ಪಾರ್ವತಿಯವರೇ, ಇದನ್ನೇ ನೋಡ್ತಾ ಇರಿ. ಪಾರ್ವತಿಯವರೇ, ನೀವೀಗ ನಿಶ್ಚಿಂತೆಯಾಗಿರಿ, ಪ್ರಪಂಚನ ಮರಿಬೇಕು, ದೀರ್ಘವಾಗಿ ಉಸಿರಾಡಿ. ನಿಮಗೆ ಮನೆ ಇಲ್ಲ, ಮಠ ಇಲ್ಲ, ಗಂಡ ಇಲ್ಲ. ಗಂಡ ಇದ್ದಾರೆ ಎಲ್ಲ ಮರ್ತು ಬಿಡಿ, ಈಗ ನೀವು ನೀವಲ್ಲ, ಪಾರ್ವತಿನೇ ಅಲ್ಲ. ಅಯ್ಯೋ ಡಾಕ್ಟ್ರ, ಹಂಗ ಮಾಡ್ರಿ, ನಂಗೆ ಇರೋದು ಒಬ್ಬಕ್ಕೆ ಅಕ್ಕ. ಅಗ್ನಿ ಹೋದ್ಲು ಅಂದ್ರೆ ನಯಲ್ ಹೋಗ್ಲಿ. ಅಕ್ಕ ಯಜ್ಬಾ, ಅವ್ರು ನಿನ್ ತಲೆ ಕೆಡಿಸ್ತಾರೆ. ಸುಮ್ಮನೆ ನಿಂತ್ಕೊಳ. ನೀವೀಗ ಎಲ್ಲ ಮರ್ತಿದ್ದೀರ, ಮನೆ ಇಲ್ಲ, ಮಠ ಇಲ್ಲ, ಗಂಡ ಇಲ್ಲ, ಆಸ್ತಮಾ ಇಲ್ಲ, ಮೈಕೈ ನೋವಿಲ್ಲ. ನಿಮ್ಮ ಮೈ ಹತ್ತಿಯಂತೆ ಹಗುರವಾಗಿದೆ, ಗಾಳಿನಲ್ಲಿ ತೇಲಾಡ್ತಾ ಇದ್ದೀರ. ಬಿಡುದು ಬಸವಣ್ಣ, ಈ ಡಾಕ್ಟ್ರಿಗೆ ಕಣ್ಣ ಕಾಣಂಗಿಲ್ಲಲ್ಲಪ್ಪ. ನಿಮಗೀಗ ಪೆಂಡಲ ಮಾತ್ರ ಕಾಣ್ತಾ ಇದೆ, ಬೇರೆ ಏನೂ ಕಾಣಿಸ್ತಾ ಇಲ್ಲ. 1, 2, 3, 4 ಪಾರ್ವತಿಯವರೇ, ಪಾರ್ವತಿಯವರೇ, ಪಾರು ನೋಡಿ, ನಿಮ್ಮ ಗಂಡನ ಬಗ್ಗೆ ತುಂಬ ಪ್ರೀತಿ ಇದೆ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆನೂ ಇದೆ. ವಾರಕ್ಕೊಂದ್ಸಲ ಮಜ್ಜಿಗೆ ಹುಳಿ ಮಾಡಿ ಅವ್ರಿಗೆ ಬಡಿಸಿ, ಬುಧವಾರ ಮಾತ್ರ ಈರುಳ್ಳಿ ಇಲ್ದಲೇ ಉಪ್ಪಿಟ್ಟು ಮಾಡಿಕೊಡಿ. ಅವ್ರ ಆರೋಗ್ಯನೂ ಸುಧಾರಿಸುತ್ತೆ, ಪ್ರೀತಿನೂ ಬೆಳೆಯುತ್ತೆ. ಹೋಗೆ ಕೇಳು, ಬನ್ನಿ ನೀವು ಚೆಕ್ ಮಾಡಿಸ್ಕೊಳ್ಳಿ. ನನಗೆ ಏನಾಗಿದೆ ಅಂತ ನಾನು ಚೆಕ್ ಮಾಡಿಸ್ಕೋಬೇಕು? ಅಪ್ರೂಪಕ್ಕೊಂದ್ಸಲ ಡಾಕ್ಟ್ರು ಮನೆಗೆ ಬಂದಿದ್ದಾರೆ, ಬನ್ನಿ ಪರಮೇಶ್ವರ್ ಅವರೇ. ಹೌದು, ಒಂದು ಮನೆಗೆ ಒಂದೇ ಪೇಷಂಟ್ ಆದ್ರೆ ನಮಗೆ ಗಿಟ್ಟದಿಲ್ಲ. ಮನೆ ಜನಕ್ಕೆಲ್ಲ ತಲೆ ಕೆಟ್ಟರೆ ನಿಮಗೆ ಗಿಟ್ಟುತ್ತೆ ಅಲ್ವಾ ಡಾಕ್ಟ್ರೆ? ನನಗೇನು ಆಗಿಲ್ಲ ರೀ, ನಾನು ಚೆಕ್ ಮಾಡಿಸ್ಕೋತೀನಿ. ಮಾಮ ಚಾಕಿ, ನಿನಗೆ ಹೆಂಡತಿನೇ ಇಲ್ಲ ಅಂತಾರ.
ರೀ, ಯಾಕೆ ಅನುಮಾನ ಪಡ್ತಿದ್ದೀರಾ? ಮನ್ಸಲ್ಲಿ ಇರೋದೆಲ್ಲ ಆಚೆ ಬರುತ್ತೆ ಅಂತಾರಾ? ನನ್ನ ಮನ್ಸಲ್ಲಿ ಏನಿದೆ ಅಂತ ನೀವು ತಿಳ್ಕೋಬೇಕು ಅಷ್ಟೇ ತಾನೆ. ಹಾ ಆಯ್ತು ಮಿಸ್ಟರ್ ಪರಮೇಶ್ವರ್, ಈಗ ನೀವು ನನ್ನ ಹಿಡಿತಕ್ಕೆ ಬರ್ತಾ ಇದ್ದೀರ. ನಿಮಗೆ ಮನೆ ಇಲ್ಲ, ಮಠ ಇಲ್ಲ, ಹೆಂಡತಿ ಇಲ್ಲ. ನಂಗೆ ಗೊತ್ತಿದ್ದು ರೀ ಅಂತಾರಂತೇಳಿ ಸುಮ್ಮನೆ ನಿಂತ್ಕೊಳ್ಳೋ. ನೋಡಿ, ನಿಮ್ಮ ಮನಸ್ಸು ತಿಳಿಯಾದ ಕೊಳವಾಗಿದೆ, ಅದರ ಆಳದಲ್ಲಿ ಆಸೆಗಳು ಅದುಮಿ ಕುಳಿತಿದೆ. ಪರಮೇಶ್ವರ್ ಅವರೇ, ನಿನ್ನೆ ನೀವು ಎಲ್ಲಿಗೆ ಹೋಗಿದ್ರಿ? ಶೂಟಿಂಗ್ಗೆ. ಸಂಜೆ ಎಲ್ಲಿ ಹೋಗಿದ್ರಿ? ಪುಸ್ತಕ ತಗೊಳಕ್ ಹೋಗಿದ್ದೆ. ನಿಮಗೆ ವೇದವತಿ ಗೊತ್ತಾ? ಗೊತ್ತು. ವೇದವತಿ ಎಂತ ಹುಡುಗಿ? ಬಂಗಾರದಂತ ಹುಡುಗಿ, ಅಕ್ಕ ತಾಟ್ಕೆ, ತಂಗಿ ತಾರಾಮತಿ. ವೇದವತಿ ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವಳು ಒಪ್ಪಲಿ ಅಂತ ಕಾಯ್ತಾ ಇದ್ದೀನಿ. ಅವಳನ್ನ ಮದುವೆ ಆಗೋ ವ್ಯಕ್ತಿ ಪುಣ್ಯ ಮಾಡಿರ್ಬೇಕು. ವೇದನ್ ಕಂಡ್ರೆ ನಿಮ್ಗೆ ಇಷ್ಟನಾ? ಬೆಳದಿಂಗ್ಳು ಯಾರಿಗಿಷ್ಟ ಆಗಲ್ಲ, ಬೆಣ್ಣೆ ಮಸಾಲೆ ಯಾರಿಗಿಷ್ಟ ಆಗಲ್ಲ. ಪರಮೇಶ್ವರ್, ಪರಮೇಶ್ವರ್, ರೀ ಪರಮೇಶ್ವರ್. ನೋಡಿ, ನೀವು ನಿಮ್ಮ ಹೆಂಡತಿಗೆ ಜಾಸ್ತಿ ಪ್ರೀತಿ ತೋರಿಸ್ಬೇಕು. ಈಗ ತೋರಿಸ್ತಾ ಇರೋ ಪ್ರೀತಿ ಸಾಲದು ಅಂತ ಕಾಣುತ್ತೆ. ಪ್ರತಿ ಭಾನುವಾರ ಅವ್ರಿಗೆ ಕರ್ಕೊಂಡೋಗಿ ಸಿನಿಮಾ ತೋರಿಸ್ಬೇಕು, ಹೋಟೆಲಿಗೆ ಕರ್ಕೊಂಡೋಗಿ ಮಸಾಲೆ ದೋಸೆ ಕೊಡಿಸ್ಬೇಕು, ಒಂದು ಮರ ಮಲ್ಲಿಗೆ ಹೂವು, ಒಂದು ಆತ್ಮೀಯ ನಗು, ಇದರಿಂದ ಸಂಸಾರ ಸುಧಾರಿಸುತ್ತೆ. ಮಲ್ಲಿಗೆ ಹೂನ ಯಾರಿಗೆ ಮುಡಿಸ್ಬೇಕು? ನಿನಗೆ ಯಾಕಮ್ಮ ಇಷ್ಟೊಂದು ಅನುಮಾನ? ಅವರೇ ಬಾಯಿ ಬಿಟ್ಟು ಹೇಳಿದ್ಮೇಲೂ ಅನುಮಾನ ಪರದೆ ಹೇಳೋದಕ್ಕೆ ನಾನೇ ನಿಮ್ ತರ ದಡ್ಡಿ ಅಲ್ಲ. ಅಂದ್ರೆ ಪರಮನಿಗೆ ವೇದನ್ ಮೇಲೆ ಇಷ್ಟ ಇದೆ ಅಂತನಾ? ನನಗೆ ಹಾಗೆ ಕಾಣಿಸ್ತಾ ಇಲ್ಲ. ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋದಕ್ಕೆ ಪಾರಿಗೆ ಹೇಳಿದ್ದೀನಿ, ಆಗ ನಿಮ್ಗೂ ಗೊತ್ತಾಗುತ್ತೆ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕೊಡಿದ್ರೆ ಯಾರು ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದೆ. ಹಾಯ್ ಫ್ರೆಂಡ್ಸ್, ಪತಿ ಪರಮೇಶ್ವರ್ನ ಹಿಡಿದಾಕೋ ಪ್ಲಾನ್ ನಡೀತಾ ಇದೆ. ಈ ಪ್ರಪಂಚನೇ ಒಂದು ನಾಟಕ ರಂಗ, ಇದರಲ್ಲಿ ಕೆಲವರು ಪಾತ್ರಧಾರಿಗಳು, ಕೆಲವರು ಬಲಿಪಶುಗಳಾಗ್ತಾರೆ. ಈ ಪ್ರಕರಣದಲ್ಲಿ ಯಾರು ಬಲಿಪಶುಗಳಾಗ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಅಕ್ಕ ಮಾಡ್ತಿರೋದು ನಂಗೆ ಯಾಕೋ ಸರಿ ಕಾಣ್ತಿಲ್ಲ. ಆ ಡಾಕ್ಟ್ರು ಬಂದು ಕಡ್ಡಿ ಹಚ್ಚಿ ಹೋಗಿದ್ದಾರೆ. ಹೊಗೆ ಆಡ್ತಾ ಇರೋ ವಿಷಯ ಅನುಮಾನದ ಗಾಳಿ ಬೀಸಿ ಭಗ್ಗಂತ ಹತ್ಕೊಳ್ಳುತ್ತಾ ಅಥವಾ ಮುಂಗಾರು ಮಳೆ ಬಿದ್ದು ಹಾಗೆ ನಂದು ಹೋಗುತ್ತಾ ಅಂತ ನೀವೇ ನೋಡ್ತಾ ಇರಿ. ಅಲ್ಲಿವರೆಗೂ ನಾನು ಇದೇ ಮನೆ ಹುಡುಗಿ ವೇದ, ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ನಾದ. ರೀ, ಏನ್ರಿ ಹುಡುಕ್ತಾ ಇದ್ದೀರಾ? ಇವತ್ತಿನ ನ್ಯೂಸ್ ಪೇಪರು ಬೆಡ್ರೂಮ್ ಅಲ್ಲೇ ಇದೆಯಲ್ರಿ. ಹಲೋ, ಹಲೋ, ಎಫ್ ಎಂ ರೇಡಿಯೋ, ನಾನಮ್ಮ ಪತಿ ಪರಮೇಶ್ವರ ಮಾತಾಡ್ತಾ ಇರೋದು. ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ರೂಮ್ ಬರ್ತೀಯ? ಈಗಲೇ ಬರ್ತೀನಿ ಪತಿ ಪರಮೇಶ್ವರ. ಬಂದೆ. ರೀ, ನೀವು ಪೇಪರ್ ಓದ್ತಾ ಇರಿ, ನಾನು ವೈಶಾಲಿ ಮನೆಯಿಂದ ಸಾಸಿವೆ ತಗೊಂಡು ಬರ್ತೀನಿ. 21ನೇ ಶತಮಾನದಲ್ಲೂ ಪಕ್ಕದ ಮನೆಗೆ ಹೋಗಿ ಸಾಸಿವೆ ತರೋದು ಬಿಡ್ಲಿಲ್ಲ. ತೊಂದ್ರೆ ಏನೀಗ? ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಬ ಅಂತ ಬುದ್ಧ ಹೇಳಿದ್ದ. ನಾನು ಯಾರನ್ನು ಬದುಕಿಸ್ಬೇಕಾಗಿಲ್ಲ, ಉಪ್ಪಿಟ್ಟಿಗೆ ಸಾಸಿವೆ ಬೇಕಾಗಿತ್ತು, ತರ್ತಾ ಇದ್ದೀನಿ. ಆಯ್ತು, ಹೋಗಿ ಬಾಮ್ಮ. ಯಾರು ಬೇಕಾಗಿದ್ರಿ? ಪರಮು ಅಂಕಲ್ ಬೇಕಾಗಿತ್ತು. ಹೊರಗಡೆ ಅದಾರ್ರಿ ಅಕ್ಕ, ಹೊರಗಡೆ ಹೋಗ್ಯಾಡ್ರಿ. ಪರಮು ಅಂಕಲ್ ಇದಾರ್ತಾನೆ, ಅಷ್ಟು ಸಾಕು. ತಡ್ರಿ, ಅಕ್ಕು ಬರೋ ಮಟ ನನಗೂ ಏನು ಕೆಲಸ ಇಲ್ಲ, ನಾವು ನೀವು ಕೂತ್ಕೊಂಡು ಮಾತಾಡೋಣ ಬರ್ರಿ. ವೇದ ಅವ್ರ ಸುಬ್ಬ, ನನ್ನ ಹೆಸರು ಕರಿಬೇಕಾದ್ರೆ ನಿನಗೆ ತುಂಬ ನಾಚಿಕೆ ಆಗುತ್ತಲ್ವಾ? ಒಂದು ಕೆಲಸ ಮಾಡು, ಪೆನ್ನು ಪೇಪರ್ ತಂದು ವೇದ 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 ಅಂತ 108 ಸಲ ಬರೀತಾರು, ಅಷ್ಟಲ್ಲಿ ಬಂದ್ಬಿಡ್ತೀನಿ. ಆಯ್ತು ಬಿಡ್ರಿ ವೇದ ಅವ್ರ, ನಿಮ್ಮ ಹೆಸರು ಸಹಸ್ರ ನಾಮನ ಬರ್ಬಿಡ್ತೀನಿ. ಓಹೋ, ಎಫ್ ಎಂ ರೇಡಿಯೋ ಬಾ. ಏನು ದೇವತೆ ತರ ದಿಢೀರಂತ ಪ್ರತ್ಯಕ್ಷ ಆಗ್ಬಿಟ್ಟಿಯಲ್ಲ. ನನ್ ಜೊತೆನೆ ನಾಟ್ಕನ ಬಾ ಅಂತ ಫೋನ್ ಮಾಡಿ ಕರೆದ್ಬಿಟ್ಟು ಈಗ ಬಂದ್ರೆ ಯಾಕೆ ಬಂದೆ ಅಂತ ಕೇಳ್ತಾ ಇದ್ರ? ಇದು ಸರಿನಾ? ನಾನು ಫೋನ್ ಮಾಡಿ ಕರೆದ್ನ? ಹೋಗ್ಲಿ ಬಿಡು, ನೀನು ಆಗಾಗ ಚೆನ್ನಾಗಿ ಜೋಕ್ ಮಾಡ್ತೀಯ. 10 ವೇದ, 11 ವೇದ, 12 ವೇದ, 13 ವೇದ. ಏನ್ ಸಮಾಚಾರ? ನಂಗೆ ಬೋರ್ ಆಗ್ತಾ ಇದೆ, ಯಾವುದಾದ್ರೂ ಜೋಕ್ ಇದ್ರೆ ಹೇಳಿ. ಪೇಪರ್ ಓದೋ, ತುಂಬಾ ಜೋಕ್ಗಳು ಸಿಗತ್ತೆ. ಅಯ್ಯೋ, ನಂಗೆ ಪೇಪರ್ ಎಲ್ಲ ಓದಕ್ಕೆ ಟೈಮ್ ಇರಲ್ಲ, ನೀವೇ ಯಾವುದಾದ್ರೂ ಜೋಕ್ ಹೇಳಿ. ಇತ್ತೀಚೆಗೆ ರಾಜಕಾರಣಿಗಳ ಮೇಲೆ ಶೂ ಎಸೆಯೋದು, ಚಪ್ಪಲಿ ಎಸೆಯೋದು ಜಾಸ್ತಿ ಆಗ್ಬಿಟ್ಟಿದ್ಯಮ್ಮ. ಮೊದಲು ಬುಷ್ಗೆ ಎಸೆದ್ರು, ಆಮೇಲೆ ಇರೋ ಬರೋ ರಾಜಕಾರಣಿ ಮೇಲೆ ಎಸೆಯೋದು ಲೋಕಾರೂಢಿ ಆಗ್ಬಿಟ್ಟಿದೆ.
ಇದರಿಂದ ಅವ್ರಿಗೆ ತುಂಬಾ ಪಬ್ಲಿಸಿಟಿ ಸಿಗ್ತಾ ಇದೆ. ನೀವೇನಾದ್ರೂ ರಾಜಕಾರಣಿ ಆದ್ರೆ ಏನ್ ಮಾಡ್ತೀರಾ? ನಾನೇನಾದ್ರೂ ರಾಜಕಾರಣಿ ಆದ್ರೆ ಸಭೆ ಸಮಾರಂಭಗಳನ್ನ ಪಬ್ಲಿಕ್ ಆಗಿ ಇಟ್ಕೊಳ್ಳೋದೇ ಇಲ್ಲ, ಎಲ್ಲ ದೇವಸ್ಥಾನದಲ್ಲಿ ಇಟ್ಕೊಳ್ತೀನಿ, ಯಾವನು ಚಪ್ಪಲಿ ಹಾಕೊಂಡ್ ಬರೋಂಗಿಲ್ಲ. 35 ವೇದ, 36 ವೇದ. ತುಂಬಾ ಚೆನ್ನಾಗಿತ್ತು. ಆಮೇಲೆ ಚಪ್ಪಲಿ ಗಲಾಟೆ ಜಾಸ್ತಿ ಇದ್ದ ಕಾಲದಲ್ಲಿ ರಾಜಕಾರಣಿಗೆ ಅವಳು ಹೆಂಡತಿ ಹೇಳದಂತೆ, ರೀ ನೀವು ಭಾಷಣ ಮಾಡಕ್ ಮುಂಚೆ ನನ್ನ ಕಾಲ್ ಸೈಜ್ 9 ಅಂತ ಅನೌನ್ಸ್ ಮಾಡ್ಬಿಡಿ ಅಂತ. ಯಾಕೆ? ಯಾರು ಚಪ್ಪಲಿ ಎಸಿದ್ರು ಕರೆಕ್ಟ್ ಸೈಜ್ ಎಸಿಲಿ ಅಂತ ಮನೆಗೆ ತಗೊಂಡ್ ಬರ್ಬೋದಲ್ಲ. 57 ವೇದ, 58 ವೇದ, 59 ವೇದ, 60 ವೇದ. ನಂಗೆ ಆ ಬುಕ್ ಸಿಕ್ಕಿಲ್ವಲ್ಲ, ಏನ್ ಮಾಡೋದು? ನಾಳೆ ರಾತ್ರಿ 9 ಗಂಟೆಗೆ ABC ಮಾಲಿಗೆ ಬಂದ್ಬಿಡು, ನಾನು ಶೂಟಿಂಗ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಬಂದ್ಬಿಡ್ತೀನಿ. 6 ಗಂಟೆಗೆ ಬರಕ್ ಆಗಲ್ವಾ? ಬರ್ಬೋದು, ಆದ್ರೆ ಏನ್ ಮಾಡೋದು, ನಮ್ಮ ಅರವಿಂದ್ ಶೇಷಿ ಇದಾರಲ್ಲ ಪ್ರೊಡಕ್ಷನ್ ಮ್ಯಾನೇಜರು, ನಂದು ಬೆಳಿಗ್ಗೆನೇ ಎಲ್ಲ ಮುಗ್ದೋಗಿರುತ್ತೆ, ಆದ್ರೂ ಕಳ್ಸಲ್ಲಮ್ಮ, ಪ್ಯಾಕಪ್ ಆದ್ಮೇಲೆ ಹೋಗ್ಬೇಕು ಅಂತಾರೆ. ಅದಕ್ಕೆ 9 ಗಂಟೆಗೆ ಡೈರೆಕ್ಟ್ ಆಗಿ ಅಲ್ಲಿಗೆ ಬರ್ತೀನಿ, ಬುಕ್ಸ್ ತಗೋಣ, ಕಾಫಿ ಬಾರ್ಗೆ ಹೋಗಿ ಕಾಫಿ ಕುಡ್ಕೊಂಡು ಬಂದ್ಬಿಡೋಣ. ABC ಮಾಲ್ ಎಲ್ಲಿರೋದು ಹೇಳ? ಅದೇ ಡಿಸ್ಕೋ ತೆಕ್ಕು ಅದ್ರ ಪಕ್ಕ. ಓಕೆ ಓಕೆ, ಬಾಯ್. ವೈಶಾಲಿ, ನಾನು ಕಣೆ ಪಾರ್ವತಿ ಮಾತಾಡ್ತಿರೋದು, ನೀನ್ ಹೇಳಿದ್ ನಿಜ. ಇದೆಲ್ಲ ನಿನಗೆ ಗೊತ್ತಾಗ್ಲಿ ಅಂತಾನೆ ನಾನು ಹೀಗ್ ಮಾಡು ಅಂತ ಹೇಳಿದ್ದು. ನಾಳೆ ಮತ್ತೆ ABC ಮಾಲ್ ಹತ್ರ ಇರೋ ಡಿಸ್ಕೋ ತೆಗೆ ಹೋಗೋಣ ಅಂತಿದ್ರು. ಪಾರು, ನಾವು ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಕಣೆ, ರೆಡಿ ಆಗಿರು. ನಾಳೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ನಾವು ಫಾಲೋ ಮಾಡ್ಕೊಂಡು ಅಲ್ಲೆಲ್ಲ ಹೋಗ್ಬೇಕು. ಕೂತ್ಕೊಳ್ಳಿ ಮಾದೇವ್. ನಮ್ ಕೇಸ್ ಎಲ್ಲಿಯವ್ರಿಗೆ ಬಂತು ಸರ್? ಈ ಲಾಯರ್ ಗುಂಡಣ ಕೈ ಇಟ್ಟ ಮೇಲೆ ಮುಗಿತು ರೀ, ಕೇಸ್ ನೆಗೆದು ಬಿತ್ತು. ನಂದ ಅಲ್ಲ ರೀ, ನಮ್ ಎದುರಾಳಿದು. ಥ್ಯಾಂಕ್ ಯು ಸರ್, ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಏನು? ನನ್ ಮದ್ವೆಗ್ ಬಂದಾಗ ನಿಮ್ ಕಾರ್ಡ್ ಕೊಟ್ಟಿದ್ರಿ. ಹೌದು ರೀ, ನಾ ಯಾವುದೇ ಮದುವೆಗ್ ಹೋದ್ರೆ ಮದುಮಗನಿಗೆ ನನ್ನ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಬರ್ತೀನಿ, ಯಾಕಂದ್ರೆ ನಾನು ವಿಚ್ಛೇದನದ ಸ್ಪೆಷಲಿಸ್ಟ್. ಈ ಲಾಯರ್ ಗುಂಡಣ್ಣ ಕರಿ ಕೊಟ್ಟು ಹಾಕೊಂಡು ಕೋರ್ಟ್ಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ವಿಚ್ಛೇದನ ಕೇಸು ಒಪ್ಪಂದಕ್ಕೆ ತಿರುಗುತ್ತೆ, ಎಡಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ಒಪ್ಪಂದದ ಕೇಸು ವಿಚ್ಛೇದನಕ್ಕೆ ತಿರುಗುತ್ತೆ. ನಿಮ್ಮ ಹತ್ರ ಯಾವ್ದಾದ್ರು ವಿಚ್ಛೇದನ ಕೇಸ್ ಇದೆಯಾ? ಸರ್, ಅದೇನೋ ಒಂದು ವರ್ಷದಲ್ಲಿ ವಿಚ್ಛೇದನ ತಗೊಂಡ್ರೆ 25% ಡಿಸ್ಕೌಂಟ್ ಅಂತ ಇದೆ. ಹೌದು ರೀ, ಬೇಗ ನಮಗೂ ವ್ಯಾಪಾರ ಆಗ್ಬೇಕಲ್ಲ, 1 ವರ್ಷದೊಳಗಡೆ ವಿಚ್ಛೇದನ ತಗೊಂಡ್ರೆ 25% ವಿಶೇಷ ರಿಯಾಯಿತಿ ಅಂತ ಕಾರ್ಡಲ್ಲೇ ಹಾಕ್ಸಿದೀನಿ. ಈಗ ನೀವು ಬಂದ ಉದ್ದೇಶ? ಒಂದು ವಿಚ್ಛೇದನ ಆಗೋ ತರ ಇದೆ ಸರ್. ಹೌದಾ? ಯಾರ್ದು? ನಾನು ಮಾಡ್ಕೊಡ್ತೀನಿ ರೀ, ಬೇಕಾದ್ರೆ ನಿಮ್ಗೂ ಕಮಿಷನ್ ಕೊಡ್ತೀನಿ. ಆದ್ರೆ ದುಡ್ಡು ಸಿಗೋದು ಗ್ಯಾರಂಟಿ ಇಲ್ಲ ಸರ್. ಯಾಕೆ? ಸರ್, ನಿಮ್ಮ ಮನೇಲಿ ನಿಮ್ಮ ಹೆಂಡತಿನೇ ವಿಚ್ಛೇದನ ಕೊಡ್ಬೇಕಲ್ಲ. ಏನು ಹೇಳ್ತಾ ಇದ್ದೀರಾ ನೀವು? ಸರ್, ನಿನ್ನೆ ಡಿಸ್ಕೋತೆಕ್ಕಿಗೆ ಹೋಗಿದ್ದೆ, ನಿಮ್ಮ ಹೆಂಡತಿ ಮತ್ತೆ ಪಕ್ಕದ ಮನೆ ಪಾರ್ವತಿ ಅವರು ಕ್ಲಬ್ಗೆ ಬಂದಿದ್ರು. ನಿಜನಾ? ನಾನು ಯಾಕೆ ಸುಳ್ಳು ಹೇಳಿ ಸರ್? ನನ್ನ ಕಣ್ಣಲ್ಲಿ ಕಂಡಿದ್ ನಾನು ಹೇಳಿದೆ, ಬಹುಶಃ ನಿಮ್ಮ ಹೆಂಡತಿಗೆ ನಿಮ್ಮನ್ನ ಕಂಡ್ರೆ ಇಷ್ಟ ಇಲ್ಲದೆ ಇರ್ಬೋದು, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಿಮ್ಗೆ ವಿಚ್ಛೇದನ ಕೊಡ್ಬೋದು. ಅಸಲ್ ಪಿಸಲ್ ಕಂಜಾ ಚಡ್ಗೆ ಮೇನತ್ ಪಡ್ಯಾಸ ಮುರುಗಿ ಅಂಡ ಕಾಯಿಸ್ಬೇಕಿರ್ರಿ. ಅಂಡಲ್ ಬಿಸಿಲ್ ಕಾಯಿಸ್ರಿ. ಶಿಶು ಶಿಶು ಪಶು ಅನ್ಬೇಡ ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ನಿನ್ನ ಪಾಲ್ ನಿನ್ಗೆ ಇರ್ಲಪ್ಪ, ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಏನಾಯ್ತು ಸರ್? ಲೇಡೀಸ್ ಕಬ್ಬು ಡಿಸ್ಕೋ ತೆಕ್ಕು ಇರೋ ವಿಷಯ ಹೇಳ್ಬಿಡಿ ಸಾ. ಡಿಸ್ಕೋ ತೆಕ್ಕು ಏನದು? ನೋಡ, ನಿನ್ನ ಹೆಂಡತಿ ನಿನ್ನ ಫ್ರೆಂಡ್ ಗುಂಡಣ್ಣನ ಹೆಂಡತಿ ಏನು ಮಾಡಿದ್ದಾರೆ ಅಂತ ಈ ವಿಡಿಯೋ ರೆಕಾರ್ಡಲ್ಲಿ ರೆಕಾರ್ಡ್ ಆಗಿದೆ, ರಿವೈಂಡ್ ಮಾಡಿ ನೋಡು. ಇವ್ರು ಯಾಕೋ ಇಂಥ ಕೆಲಸ ಮಾಡಿದ್ರು? ಕಂಟೋನ್ಮೆಂಟ್ ಅಲ್ಲಿ ಡಿಸ್ಕೋ ತೆಕ್ಕಿದ್ಯಲ್ಲೋ, ಅದೇ ತಿಲೋತ್ತಮೆ ಡ್ಯಾನ್ಸಿಂಗ್ ಕ್ಲಬ್, ಅಲ್ಲಿ ಅಸಭ್ಯವಾದ ನರ್ತನೆಗಳು ನಡೀತಾ ಇದ್ವು. ರೌಡಿಗಳ ಮಧ್ಯೆ ಜಗಳ, ಮಾರಾಮಾರಿ, ಡಿಶುಮ್ ಡಿಶುಮ್, ಲಾಂಗು ಮಚ್ಚು, ಎರಡು ಹೆಣ ಬಿತ್ತು. ಆ ಗಲಾಟೆ ನಡೆಯುವ ಸಮಯದಲ್ಲಿ ನಿಮ್ ಮನೆಯವರು ಅಲ್ಲಿದ್ರು. ನೀನೆ ನೋಡ್ದಲ್ಲ ಗಲಾಟೆ ಆಗ್ತಿದ್ದ ಹಾಗೆ ನಾವು ಅಲ್ಲಿಂದ ಓಡ್ ಬಂದ್ಬಿಟ್ವಿ. ನೀವ್ ಹೋಗಿದ್ ಯಾಕೆ? ದಾಖಲೆ ಸಮೇತ ಸಿಕ್ ಬಿದ್ದಿದ್ದೀರಾ? ನಾವ್ ಹೋಗಿದ್ದು ವೇದ ಪರಮೇಶ್ವರ್ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋದಕ್ಕೆ. ಅಕ್ಕ, ನಮ್ಮನ್ ಹಿಡಿಯಕ್ ಬಂದಿದ್ರಾ? ಹೌದು ಕಣೆ, ಆದ್ರೆ ನೀವು ಡಿಸ್ಕೋತೆಕ್ ಅಲ್ಲಿ ಇರ್ಲೇ ಇಲ್ಲ, ಎಲ್ಲಿ ಹೋಗಿದ್ರಿ? ನಾವ್ ABC ಮಾಲ್ಗೆ ಹೋಗಿ ಪುಸ್ತಕ ತಗೊಂಬಂದ್ವಿ. ನೀವ್ ಯಾಕೆ ಡಿಸ್ಕೋತೆಕ್ ಹೋಗಿದ್ರಿ? ಇವಳೆ ಹೇಳಿದ್ಲು ನೀವು ಡಿಸ್ಕೋತೆಕ್ ಎಲ್ಲ ಓಡಾಡ್ತಿದ್ದೀರಾ ಅಂತ, ಅದಕ್ಕೆ ನಿಮ್ಮನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಬಂದ್ವಿ. ಬಾರು ನನ್ ಬಂಗಾರು, ನಾವ್ ಯಾವತ್ತೂ ಹೋಗಿಲ್ಲಮ್ಮ, ABC ಮಾಲ್ ಇರೋದು ಡಿಸ್ಕೋತೆಕ್ ಪಕ್ಕ. ಇವಳು ಮಾತು ಕೇಳಿ ಹಾಳಾದ್ರಿ, ಐ ಆಮ್ ಸಾರಿ. ತೆಂಗವ್ವ, ನೀನ್ ಏನೇ ಹೇಳ್ಬೇಕು ಅಂದ್ರೆ ಸ್ಟೇಷನ್ ಬಂದ್ ಹೇಳು. ಯಾಕೆ ಅಂದ್ರೆ ನಿಮ್ಮಿಬ್ಬರನ್ನು ಈ ಕೇಸಲ್ಲಿ ಈಗಿಂದೀಗ್ಲೇ ಅರೆಸ್ಟ್ ಮಾಡ್ತಾ ಇದ್ದೀನಿ.